ಮೆರೆಮಿಂಟಯ್ಯನವರ ವಚನದ ಸಾಲು. ತನ್ನ ತಾನರಿದಡೆ ತನ್ನರಿವೆ ಗುರು, ತಾನೇ ಲಿಂಗ ತನ್ನ ನಿಷ್ಠೆಯೇ ಜಂಗಮ. ತನ್ನ ತಾನರಿದಡೆ ತನ್ನರಿವೆ ಗುರು, ತಾನೇ ಲಿಂಗ ತನ್ನ ನಿಷ್ಠೆಯೇ ಜಂಗಮ. ನೋಡಿ, ಶಿವಶರಣ ಶರಣೆಯರು ಗುರು ಲಿಂಗ ಜಂಗಮವನ್ನು ಬಹಳ ಅತ್ಯುನ್ನತವಾದ ನೆಲೆಯಲ್ಲಿ ಅದನ್ನು ತಮ್ಮ ಜೀವನದ ಒಂದು ಅಂಗವನ್ನಾಗಿ ಮಾಡಿಕೊಂಡವರೆ. ಹಾಗಾದರೆ ಗುರು ಅಂದರೆ ಯಾರು? ತನ್ನ ಬಳಿ ಬಂದ ವ್ಯಕ್ತಿಗಳಿಗೆ ವಿದ್ಯೆಯನ್ನು ಕಲಿಸಿ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸುವವನು ಗುರು. ಲಿಂಗ ಅಂದರೆ ಯಾವುದು? ಲಿಂಗ ಅಂದರೆ ನೇರವಾದ ಅರ್ಥ ಶಿವ, ದೇವರು. ಆದರೆ ಶಿವಶರಣ ಶರಣೀಯರ ಪಾಲಿಗೆ ಯಾರು ದೇವರು? ಒಳ್ಳೆಯ ನಡೆನುಡಿಗಳನ್ನೇ ಅವರು ಲಿಂಗವೆಂದು ಪರಿಭಾವಿಸಿದ್ರು. ಅವರ ಪಾಲಿಗೆ ಲಿಂಗ ಮರದ, ಮಣ್ಣಿನ, ಕಲ್ಲಿನ, ಲೋಹದ ವಿಗ್ರಹವಾಗಿರಲಿಲ್ಲ, ಬದುಕಿನ ಒಂದು ಅಂಗವಾಗಿತ್ತು. ಉಸಿರು ಹೇಗಿದೆಯೋ, ನಾವು ಹೇಗೆ ಉಸಿರಾಡ್ತಿರ್ತೀವೋ ಹಾಗೆ ಒಳ್ಳೆಯ ನಡೆನುಡಿಗಳೇ ಅವರ ಪಾಲಿನ ಲಿಂಗವಾಗಿತ್ತು. ಜಂಗಮ ಅಂದರೆ ಯಾರು? ಒಳ್ಳೆಯ ನಡೆನುಡಿಗಳಲ್ಲಿ ಶಿವನನ್ನು ಕಾಣುವ ಮತ್ತು ಸದಾಕಾಲ ಸಂಚರಿಸುತ್ತಾ ಜನರ ಮನಸ್ಸಿನಲ್ಲಿ ಒಳ್ಳೆಯ ನಡೆನುಡಿಗಳಿಗೆ ಪ್ರೇರಣೆಯಾಗುವಂಥ ಸಾಮಾಜಿಕ ಅರಿವು ಮತ್ತು ಎಚ್ಚರವನ್ನು ಮೂಡಿಸುವವನು ಜಂಗಮ. ಹಾಗಾದರೆ ವ್ಯಕ್ತಿ ತನ್ನನ್ನು ತಾನು ಅರಿತಡೆ, ತನ್ನನ್ನು ತಾನು ಅರಿಯುವುದು. ಇದನ್ನು ಶಿವಶರಣ ಶರಣೆಯರೆಲ್ಲರೂ ಕೂಡ ಹೇಳ್ತಲೇ ಇರ್ತಾರೆ. ವ್ಯಕ್ತಿ ತನ್ನನ್ನು ತಾನು ತಿಳಿದುಕೊಳ್ಳುವುದು ಅಂದರೆ ತನ್ನ ವ್ಯಕ್ತಿತ್ವದ ಇತಿಮಿತಿಗಳೇನು, ತಾನು ಹೇಗೆ ಬಾಳ್ಬೇಕು ಅನ್ನತಕ್ಕಂಥದನ್ನ ಅರಿತುಕೊಂಡ್ರೆ ತನ್ನ ಅರಿವೇ, ಅವನು ಪಡೆದುಕೊಳ್ಳುವ ಅರಿವಿದೆಯಲ್ಲ, ಆ ತಿಳುವಳಿಕೆ ಇದೆಯಲ್ಲ, ಆ ಜ್ಞಾನವೇ. ತನ್ನನ್ನು ತಾನು ಅರಿಯುವುದು ಅಂದ್ರೇನು? ಮಾನವ ಸಮುದಾಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವು ನಿಸರ್ಗದ ಆಗುಹೋಗು ಮತ್ತು ಸಮಾಜದ ಕಟ್ಟುಪಾಡುಗಳಿಗೆ ಒಳಪಟ್ಟಿದೆ. ಆದ್ದರಿಂದಲೇ ತನ್ನನ್ನು ಒಳಗೊಂಡಂತೆ ಎಲ್ಲ ವ್ಯಕ್ತಿಗಳ ಮೈಮನದಲ್ಲಿ ಒಳಿತು ಕೆಡುಕಿನ ಒಳಮಿಡಿತಗಳು ಸದಾಕಾಲ ಇದ್ದೇ ಇರುತ್ತವೆ ಎಂಬ ವಾಸ್ತವವನ್ನು ಅರಿತುಕೊಳ್ಳುವುದು. ಈ ಜಗತ್ತಿನಲ್ಲಿ ಯಾವೊಬ್ಬ ವ್ಯಕ್ತಿಯೂ ಸಂಪೂರ್ಣವಾಗಿ ಬರೀ ಒಳ್ಳೆಯ ಭಾವನೆಗಳಿಂದಲೇ ಕೂಡಿರುವುದಿಲ್ಲ, ಬರೀ ಕೆಟ್ಟ ಭಾವನೆಗಳಿಂದಲೇ ಕೂಡಿರುವುದಿಲ್ಲ. ಒಳಿತು ಕೆಡುಕಿನ ಭಾವನೆಗಳು ಎಲ್ಲರಲ್ಲಿಯೂ ಇದೆ, ನನ್ನಲ್ಲಿಯೂ ಇದೆ ಅಂತ ಅರಿತುಕೊಂಡು ತನ್ನ ಮಿತಿಯನ್ನು ಅರ್ಥ ಮಾಡಿಕೊಳ್ಳೋದು. ಜೀವನದ ಉದ್ದಕ್ಕೂ ಕೆಡುಕಿನ ಒಳಮಿಡಿತಗಳನ್ನು ಹತ್ತಿಕ್ಕಿಕೊಂಡು ಒಳ್ಳೆಯವನಾಗಿ ಬಾಳಬೇಕೆಂಬ ಎಚ್ಚರವನ್ನು ಹೊಂದುವುದು ಮತ್ತು ತನ್ನ ಜೀವನದ ಒಳಿತು ಕೆಡುಕು ಸಮಾಜದಲ್ಲಿ ಉಂಟಾಗುವ ಒಳಿತು ಕೆಡುಕನ್ನು ಅವಲಂಬಿಸಿದೆ ಎಂಬ ವಾಸ್ತವವನ್ನು ಅರಿತು ಬಾಳುವುದಕ್ಕೆ ತನ್ನನ್ನು ತಾನು ಅರಿಯುವುದು. ಹಾಗಾದರೆ ವ್ಯಕ್ತಿ ತನ್ನನ್ನು ತಾನು ಅರಿತುಕೊಂಡು ಬಾಳೋಕ್ಕೆ ಶುರು ಮಾಡಿದ್ರೆ ಅವನ ಅರಿವೇ ಗುರುವಾಗುತ್ತದೆ, ತಾನೇ ಲಿಂಗವಾಗುತ್ತಾನೆ, ತನ್ನ ನಿಷ್ಠೆಯೇ. ನಿಷ್ಠೆ ಅಂದರೆ ಅಚಲವಾದ ನಂಬಿಕೆ. ಯಾವುದು ಅಚಲವಾದ ನಂಬಿಕೆ? ಜಗತ್ತಿನ ಎಲ್ಲ ಕ್ರಿಯೆಗಳಿಗೂ ನಿಸರ್ಗ ಮತ್ತು ನನ್ನ ನಡೆನುಡಿಗಳು, ನನ್ನ ಅಂದರೆ ಮಾನವರಾದ ನಮ್ಮ ನಡೆನುಡಿಗಳೇ ಅನ್ನತಕ್ಕಂಥದ್ದೇ ನಿಷ್ಠೆಯೇ ಜಂಗಮ. ಜಂಗಮ ಅಂದರೆ ಅರಿವಿನ ಸಂಕೇತ. ತನ್ನ ತಾನರಿದಡೆ ತನ್ನರಿವೇ ಗುರು, ತಾನೇ ಲಿಂಗ ತನ್ನ ನಿಷ್ಠೆಯೇ ಜಂಗಮ. ವ್ಯಕ್ತಿಯು ತನ್ನನ್ನು ತಾನು ಅರಿತುಕೊಂಡು ಬಾಳುವಂತಾದರೆ ಗುರು ಲಿಂಗ ಜಂಗಮದಿಂದ ಪಡೆಯುವುದನ್ನು ತಾನೇ ಪಡೆಯಬಲ್ಲವನಾಗುತ್ತಾನೆ. ಅಂದರೆ ವ್ಯಕ್ತಿಯು ತನ್ನ ವ್ಯಕ್ತಿತ್ವವನ್ನು ಒಳ್ಳೆಯ ರೀತಿಯಲ್ಲಿ ತಾನೇ ರೂಪಿಸಿಕೊಳ್ಳಬಲ್ಲ ಅರಿವನ್ನು ಪಡೆಯುತ್ತಾನೆ.